ಎಲ್ರಿಗೂ ಹಾಯ್. ಇವತ್ ನಾನ್ ಫೇಸ್ಬುಕ್ ಲೈವ್ ಯಾಕೆ ಬಂದಿದ್ದೀನಿ ಗೊತ್ತಾ? ನಂದೊಂದ್ ಕತೆ ಹೇಳೋದಿಕ್ಕೆ. ನಾನು ತುಂಬಾ ಸಂತೋಷವಾಗಿದ್ದೆ. ಅಮ್ಮ, ಅಪ್ಪ, ಪಕ್ಕದ ಮನೆ ಶಿಲ್ಪ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಹಾಗೆ ಒಬ್ಬ ಅಣ್ಣನೂ ಇದ್ದ ಗೊತ್ತಾ? ನಮ್ಮನೆ ಕೆಲ್ಸಕ್ಕೆ ಲಕ್ಷ್ಮಿ ಆಂಟಿ ಬರ್ತಿದ್ರು. ನಾನ್ ಅಣ್ಣ ಅಂತ ಹೇಳಿದ್ನಲ್ಲ, ಅದಿವ್ರ ಮಗನೆ. ಸಂಜೆ ಓದ್ಕೊಳ್ಳೋದಕ್ಕೆ ಅಂತ ನಮ್ಮನೆಗ್ ಬರೋನು. ಶಿಲ್ಪ ಮತ್ತೆ ಅಣ್ಣನ್ ಜೊತೆಯಲ್ಲಿ ಹ್ಯಾಪಿಯಾಗಿದ್ದೆ. ಆದ್ರೆ ಅದು ಸ್ವಲ್ಪ ದಿನ ಮಾತ್ರ. ಶಿಲ್ಪಂಗೆ ಕಾಲೇಜಲ್ಲಿ ತುಂಬಾ ಫ್ರೆಂಡ್ಸ್ ಆಗ್ಬಿಟ್ರು. ಅಣ್ಣನೂ ಅಷ್ಟೇ. ಓದಕ್ಕೂ ಹೋಗ್ದೆ ನಮ್ ಮನೆಗೂ ಬರ್ದೆ ಅವ್ರ ಏರಿಯಾ ಹುಡುಗರ ಜೊತೆ ಸೇರಿ ಏನೇನೋ ಮಾಡಕ್ ಶುರು ಮಾಡ್ದ. ಶಿಲ್ಪಾನೂ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನೈಟ್ ಔಟ್ಸು, ಪಾರ್ಟೀಸ್ಗೆ ಅಂತ ಹೋಗ್ತಿದ್ಲು. ಅಂಕಲ್ ಆಂಟಿ ಏನಾರು ಕೇಳಿದ್ರೆ ಅವ್ರ ಮೇಲೆ ರೇಗಾಡ್ತಿದ್ಲು. ಹೀಗೆ ಹೋಗ್ತಾ ಹೋಗ್ತಾ ಅವರಿಬ್ರು ನನ್ನಿಂದ ದೂರ ಆದ್ರು. ಫ್ರೆಂಡ್ಸು ಪಾರ್ಟೀಸು ಅಂತ ಇದ್ದಿದ್ ಶಿಲ್ಪ ಡ್ರಗ್ಸ್ ತಗೊಳಕ್ಕೂ ಶುರು ಮಾಡಿದ್ಲು. ಅಣ್ಣನೂ ಅಷ್ಟೆ, ಆ ಹುಡುಗರ ಜೊತೆ ಸೇರ್ಕೊಂಡು ಗಾಂಜಾ ಎಲ್ಲ ಹೊಡಿಯೋಕ್ ಶುರು ಮಾಡ್ದ. ಅಣ್ಣ ಅವನ್ ಕೆಟ್ಟ ಚಟಗಳಿಗೋಸ್ಕರ ಮನೇಲೆ ದುಡ್ಡು ಕದ್ಯೋ ಹಾಗಾದ. ಪ್ಲೀಸ್ ಗೆಟ್ ಮೀ ನೌ ಕ್ಯಾಶ್. ಕ್ಯಾಶ್ ಬಿಟ್ ಬೇರೆ ಏನ್ ಬೇಕಿದ್ರು ಕೇಳು, ಕೊಡ್ತೀನಿ. ಸೆಂಡ್ ಯುವರ್ ನ್ಯೂಡ್ ವಿಡಿಯೋ. ಐಲ್ ಸೆಂಡ್ ಯು. ತಪ್ಪು ಅವ್ರ ಫ್ರೆಂಡ್ಸ್ಗಳ ತಪ್ಪ ಇಲ್ಲ ಅವ್ರದೇ ತಪ್ಪ ಗೊತ್ತಿಲ್ಲ. ನನಗವ್ರು ಬೇಕು, ಅವ್ರ ಸರಿ ಹೋಗ್ಬೇಕು. ಅಷ್ಟ್ ಮಾತ್ರ ಅಲ್ಲ, ಇದೇ ತರ ಎಷ್ಟು ಅಣ್ಣಂದ್ರು ಎಷ್ಟು ಅಕ್ಕಂದ್ರು ಕೆಟ್ಟೋಗಿರ್ತಾರಲ್ವಾ, ಅವರೆಲ್ಲ ಸರಿ ಹೋಗ್ಬೇಕು. ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿರ್ಬೇಕು. ಪ್ಲೀಸ್ ಶೇರ್ ಮಾಡಿ, ಎಲ್ಲ ಅಣ್ಣಂದಿರ್ನ ಅಕ್ಕಂದಿರ್ನ ಸೇವ್ ಮಾಡಿ.